ನಾನು ಬಹಳ ನೇತ್ರ ಮನುಷ್ಯ ಅನ್ನುವಂತದ್ದು ಹೇಳ್ತೀರಿ, ನಾನು ಕರೆಕ್ಟ್ ಅನ್ನುವಂತದ್ದು ಹೇಳ್ತೀರಿ. ಎಲ್ಲ ಅಧಿಕಾರಿಗಳಿಗೆ ಬೇರೆ ಬೇರೆದರ ಬಂದು ಏನೇ ಕೊಡ್ದಿದ್ರು ಆ ಗೋಶಾಲೆ ತಂದು ಕೊಡಿ, ಗೋಶಾಲೆ ತಂದು ಕೊಡಿ, ಮತ್ತೊಂದು ಪ್ಲೇಸ್ನ ತಂದು ಕೊಡಿ ಅಂತ ಮಾತಾಡ್ತಿದ್ರಲ್ಲ ಅಧಿಕಾರಿಗಳು. ಎಲ್ಲರ ಕಡೆ ನಲ್ಲಿ ಬಿಡಿಸ್ಕೊಳ್ಳೋ ಮುಟ್ಟುವಂತ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಬಬ್ಲೇಶ್ವರಕ್ಕೆ ಚುನಾವಣೆ ಪ್ರಚಾರಾರ್ಥಕ್ಕೆ ಹೋದಾಗ 3 ಗಂಟೆ ಸಮಯ ಕೊಟ್ಟಿರ್ತಾರೆ, ಇವರು ಹೋಗಿರುವಂತದ್ದು 7 ಗಂಟೆಗೆ. 7 ಗಂಟೆಗೆ ಹೋಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು, ರಾಜ್ಯದ ಮುಖ್ಯಮಂತ್ರಿಗಳ ಮತ್ತು ನಮ್ಮ ಪಕ್ಷದ ಸಾಧನೆಗಳನ್ನು ಕೇಂದ್ರದ ಸಾಧನೆಗಳನ್ನು ಹೇಳಬೇಕಾಗಿತ್ತು, ಏನು ಹೇಳಾರದನೆ ಬರೇ ತಮ್ಮ ವೈಯಕ್ತಿಕವಾಗಿರುವಂತದ್ದನ್ನು ಹೇಳಿ ಯಾರಿಗೆ ಓಟ್ ಹಾಕಬೇಕು ಅನ್ನುವಂತದ್ದನ್ನು ಹೇಳಾರದನೆ ಎದ್ದು ಬಂದಿರುವಂತದ್ದು ಅವರು ಬಹಳ ಸ್ಪಷ್ಟವಾಗಿ ಅವರು ಒಳಗಡೆ ಮನಸ್ಸಲ್ಲಿ ಏನಿದೆ ಅನ್ನುವಂತದ್ದು ನೋಡಿ. ಅವರು ಹೊರಗೆ ಹಾಕಿದ ಮೇಲೆ ಒಳಗೆ ಬರುವಾಗ ನಾನು ಸುಧಾರಣೆ ಆಗ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಮತ್ತೆ ಇಲ್ಲಿವರೆಗೆ ನಾವು ಎಲ್ಲರೂ ಆದರೂ ಅದಲ್ಲ, ಒಂದೇನಿರ್ತದೆ ಒಂದು ಎಲ್ಲದಕ್ಕೂ ಒಂದು ಅವಕಾಶಗಳನ್ನು ಕೊಟ್ಟಿರ್ತಾರೆ. ಈಗ ರಾವಣ ಒಂದು ನಿಮಿಷ ರಾವಣ ದೇವರು ಅಂತ ಹೇಳಿ ಆ ಒಂದು ತಪ್ಪು ಮಾಡೋದಕ್ಕಿಂತ ಮೊದಲು ಎಲ್ಲರಕ್ಕಿಂತ ಶಿವಭಕ್ತ ಆಗಿದ್ದ. ಒಂದು ತಪ್ಪು ಮಾಡಿದ ಮೇಲೇನೇ ಅವನ ರಾವಣ ಆದ, ಆಮೇಲೆ ಶಿವಭಕ್ತ ಹೋಗಿ ಹಂಗೆ ಇಲ್ಲಿ ತನಕನೂ ಒಂದು ಏನೋ ಒಂದು ಪುಣ್ಯದ ಕೆಲಸ ಇರ್ಬೋದು. ಈಗ ತುಂಬಿ ಬಂದಿದೆ, ಇನ್ನೂ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ನಮ್ಮ ಹಿರಿಯರು ಟೈಮ್ ಕೊಡ್ತಾರೆ, ಅದು ಕೊಡದೇ ಇರ್ಬೋದು. ಮುಂದೆ ಏನು ಮಾಡ್ತಾರೋ ಕಾದು ನೋಡೋಣ. ರಾಜ್ಯ ಮತ್ತು ರಾಷ್ಟ್ರ ನಾಯಕರು ತೀರ್ಮಾನ ಮಾಡ್ತಾರೆ. ಇನ್ನೊಂದು ಹೇಳ್ತೀನಿ ನಿಮಗೆ ಗೊತ್ತಿರಲಿ, ಅವರು ಇಲ್ಲಿ ಏನೇನು ಉದ್ಯೋಗಗಳನ್ನು ಮಾಡಿದ್ದಾರೆ ಎಲ್ಲ ಎಲ್ಲರಿಗಿನ್ನೂ ಸಹಿತ ಟೊಪಿ ಹಾಕೋ ಕೆಲಸನ ಮಾಡಿದ್ದಾರೆ. ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಮಾಡಿದ್ರು ಧ್ಯಾನಯೋಗಿ, ಎಲ್ಲ ರೈತರ ಹೆಸರಲ್ಲೇ ಸೇರ್ತು ಅಂದರು, ಟೆಪಿಗೆ ಹಾಕಿ ಅದ್ರ ಮತ್ತೊಬ್ಬರು ಕೊಳ್ಳ ಕಟ್ಟಿ ಹೋದರು, ಅವ್ರ ಮೇಲೆ ಸಾಲ ಮಾಡಿ ಬ್ಯಾಂಕ್ ಮಾಡಿದರು, ಟೊಪಿಗೆ ಹಾಕಿದ್ರು ಎದ್ದು ಹೋದರು. ಆಮೇಲೆ ಸಿದ್ಧಸಿರಿ ಇಲ್ಲೊಂದು ಯಾವುದೋ ಕನ್ವೆನ್ಷನ್ ಸೆಂಟ್ರ್ ಏನಂತೀರ ಅದಕ್ಕೆ, ಅಲ್ಲೊಂದು ಊರು ಹೈಪರ್ ಮಾರ್ಕೆಟ್, ಸೂಪರ್ ಹೈಪರ್ ಮಾರ್ಕೆಟ್, ಎಷ್ಟು ಮಂದಿ ಡೈರೆಕ್ಟರ್ದು ರೊಕ್ಕ ತೊಗೊಂಡ್ರು, ಎಷ್ಟು ಮಂದಿ ಅದ್ರ ತೊಗೊಂಡ್ ಕೆಸಿಂದ ಇವ್ರು 1 ಕೋಟಿ ರೂಪಾಯಿ ಕಾರ್ ತೊಗೊಂಡು ಅಡ್ಯಾಡ್ಕೋತ ಹೋಗ್ಯಾರ ಅನ್ನೋದನ್ನ ನೀವು ನೋಡ್ಬೇಕು. ಅಟ್ಟು ಡೈರೆಕ್ಟರ್ಗೆ 1 ಕೋಟಿ ರೂಪಾಯಿ ಕಾರ್ ಕೊಡಿಸ್ಬೇಕಲ್ಲ, ಅದ್ರ ಮಂದಿ 8 ಮಂದಿ ಡೈರೆಕ್ಟರ್ ಇದಾರೆ. ಅದು ಏನೇನು ಉದ್ಯೋಗ ಮಾಡಿದಾರೆ ಎಲ್ಲನೂ ಕೀಲಿ ಹಾಕೋದೇನೆ, ಅದ್ರದ್ದು ರೊಕ್ಕ ಕಾರ್ಯಕರ್ತರದ್ದು ಬೇರೆದವ್ರದ್ದು ಮಜಾ ಮಾಡೋದು, ಇವರು ಕೀಲಿ ಹಾಕೋದಿಲ್ಲ, ಇದು ನಡ್ಕೋತ ಬಂದಿದೆ ಇಲ್ಲಿ. ಆ ಪಾರ್ಟಿಗೆ ಹೋಗಿಲ್ಲ, 2004 ಮೊದಲೇ ಸಲ ಎಮ್ ಎಲ್ ಎ ಆದಾಗ ಅವ್ರು ನಮ್ಮ ಮುದೋಳದಲ್ಲಿ ಕರೆದಿದ್ರು, ನಾನು ಅಲ್ಲಿ ಹೋಗಿ ಹೋಗಿ ಬಂದಿದ್ದು ನಿಜ. ನಾನೇನದು ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿ ಅವ್ರ ಕಡೆ ಹೋಗಿ ಅದನ್ನು ಉಳ್ಕೋದೆಲ್ಲ ನಾ ಹಿಂದೂ ಇದನ್ನ ಏನಂತೀರ ಅದಕ್ಕೆ ಹುಲಿ ನಾ ಏನು ಅನ್ಕೊಂದಿಲ್ಲ. ನಾನು ಒಂದು ಸಲನೇ 2 ಸಲನೂ ಅವ್ರು ಕರೆದ ಫಂಕ್ಷನ್ಗೆ ಹೋಗಿದ್ದು ನಿಜ. ಅಲ್ಲಿ ನಾವು 5 ನಿಮಿಷ ಇದ್ಕೊಂಡು ಅವ್ರಿಗೆ ಶುಭಾಶಯ ಅನ್ಕೊಂಡು ಬಂದೆ ಇಷ್ಟೇ. 2004 ಅನ್ಕೊಟ್ಟು ಅದು ಆಯಿತು.